ಟ್ಯೂಷನ್ ಮಾದವರು ಚೆನ್ನೈ ಅವರಿಗೆ ಜೈವಾಗಲಿ ಟ್ಯೂಷನ್ ಮಾದವರು ಚೆನ್ನೈ ಅವರಿಗೆ ಜೈವಾಗಲಿ ಕ್ಷಮಿಸಬೇಕು ಡಿಸ್ಟರ್ಬ್ ಆಗಬೇಡ್ರಿ ಈ ಒಂದು ಕಾರ್ಯಕ್ರಮದ ಒಂದು ಚಿಟಿ ಹಾಕರಿ ಚಿತ್ತ ತಪ್ಪು ಹಾಕರಿ ನಿಮ್ಮ ಟೇಲ್ ಹೆಡ್ ಮಾಡಾರೆ ಅಂತ ಇಲ್ಲ ಅಲ್ಲಿ ಕಾನೂನುಬದ್ಧವಾಗಿ ಹಾಕಬೇಕಂತ ಸಂದರ್ಭಗಳಲ್ಲಿ ಅವತ್ತು ನಮ್ಮ ಭಾರತದ ಎಲೆಕ್ಷನ್ ಕಮಿಷನ್ ಅದಕ್ಕೆ ಒಂದು ಉತ್ತರವನ್ನು ಕಳಿಸುತ್ತೆ ಇದು ನಮ್ಮ ಭಾರತದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿರತಕ್ಕ ಸಂದರ್ಭಗಳಲ್ಲಿ ಅವತ್ತು ದೇಶದ ಸ್ಪೀಕರ್ ಆಗಿರತಕ್ಕಂತವರಿಗೆ ಅವರು ಯಾರ ಕಡೆ ಪರಮತ ಚಲಾಯಿಸುತ್ತಾರೆ ಅದು ಬಹುಮತವಾಗಿ ಆಗತಕ್ಕಂತ ಒಂದು ನಿರ್ಣಯವನ್ನು ಕೊಟ್ಟಾಗ ಅಂತ ಹೇಳಿದಾಗ ಆ ನಿರ್ಣಯದ ಮುಖಾಂತರ ಅಲ್ಲಿರತಕ್ಕಂತ ಸ್ಪೀಕರ್ ಅವರಿಂದ ಆ ಮತದಾನ ಆದ್ಮೇಲೆ ಜಾರ್ಜ್ ಬುಷ್ ಅವರು ರಾಷ್ಟ್ರಪತಿ ಆಗ್ತಾರೆ ಹಾಗೆ ಇಡೀ ವಿಶ್ವಕ್ಕೆ ಒಂದು ಶ್ರೇಷ್ಠವಾಗಿರತಕ್ಕಂತ ಸಂವಿಧಾನದ ಒಂದು ಉದಾಹರಣೆಯನ್ನು ಹೇಳ್ತಾ ಈಗಾಗಲೇ ಸಮಯ ಆಗಿದೆ ನಾನು ಏನು ಮಾತಾಡೋದಿಲ್ಲ ನಾವೆಲ್ಲರೂ ಸಂವಿಧಾನದ ಪ್ರತಿಜ್ಞೆ ನಮಗೆ ಉಳಿದಿರೋದು ಇದೊಂದೇ ಸಂವಿಧಾನದಿಂದ ಸರ್ವಸ್ವ ಇದೆ ನಾವು ತೇನಿ ಇವತ್ತಿ ಸ್ಥಾನಮಾನದಲ್ಲಿ ಇದ್ದೀವಿ ಅದು ಸಂವಿಧಾನದಿಂದ ಮಾತ್ರ ಇದೆ ಅದಕ್ಕೆ ನಾವು ಸಂವಿಧಾನದ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ ಎಲ್ಲರೂ ಕೈ ಮುಂದೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಹೋರಾಟಕ್ಕೆ ತಾವೆಲ್ಲ ಮುಂದಾಗಿದ್ರಿ ಈ ಹೋರಾಟದ ಜೊತೆ ನಿಮ್ಮ ಜೊತೆ ನಾನು ಸದಾ 24/7 ನಿಮ್ಮ ಜೊತೆ ನಾನು ಇರ್ತೀನಿ ನಿಮ್ಮ ಜೊತೆ ನೀವು ಬೆಂಗಳೂರು ಯಾವ ಸಚಿವರ ಜೊತೆ ಆಗಲಿ ಯಾವ ಅಧಿಕಾರಿಗಳ ಜೊತೆ ಆಗಲಿ ಮಾತಾಡೋಕ್ಕೆ ನಿಮ್ಮ ಜೊತೆ ನಾನು ಒಬ್ಬ ನಿಮ್ಮ ಮನೆಯ ಸದಸ್ಯ ನಿಮ್ಮ ಮನೆಯ ಒಬ್ಬ ಅಣ್ಣ ತಮ್ಮ ಅಂತ ತಿಳ್ಕೊಂಡು ನಿಮ್ಮ ಜೊತೆ ನಾನು ಸದಾ ಬರಲಕ್ಕೆ ನಾನು ರೆಡಿ ಇದ್ದೀನಿ ಯಾಕಂದರೆ ನೋಡಿ ಸಮಾಜ ಅಂದರೆ ಒಂದು ಮನೆ ಇದ್ದಂಗೆ ನನ್ನ ಪ್ರಕಾರ ಅದು ಜಾತಿ ಅಲ್ಲ ಅದೊಂದು ಮನೆ ನಾವು ಯಾವಾಗ ನಮ್ಮ ಮನೆ ನಾವು ಶುದ್ಧ ಮಾಡ್ಕೊಳ್ಳೋಕ್ಕಾಗಲ್ವೋ ನಮ್ಮ ಮನೆ ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗಲ್ವೋ ನಾವು ಇನ್ನೊಂದು ಮನೆ ಬಗ್ಗೆ ಮಾತಾಡೋ ಹಕ್ಕು ನಮಗಿರಲ್ಲ ಮೊದಲು ನಮ್ಮ ಮನೆ ಸರಿ ಮಾಡ್ಕೋಬೇಕು ನಮ್ಮ ಮನೆಗೆ ಏನೇನು ಕಷ್ಟ ಅವ ಆ ಕಷ್ಟಕ್ಕೆ ಪರಿಹಾರ ನಾವು ಮಾಡ್ಕೋಬೇಕು ಈಗ ಗೊತ್ತಾ ಈ ಒಂದು ಸಮಾಜ ನಾವು ಲೆಫ್ಟ್ ಸಮಾಜ ಅಂತೀವಿ ಸೊ ಈ ಸಮಾಜ ಬಹಳಷ್ಟು ಇನ್ನೂ ಹಿಂದುಳಿದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಷಯವನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಜಬ್ ತಕ್ ಜುಲ್ಮ್ ಸೈನ್ಯ ವಾಲೆ ರೈತೆ ಹೇ ತಬ್ ತಕ್ ಜುಲ್ಮ್ ಕರ್ನೆ ವಾಲೆ ರೈತೆ ನಾವೆಲ್ಲಿ ತನಕ ಇವರು ಶೋಷಣೆಗಳನ್ನು ನಾವು ಸಹಿಸ್ಕೊಳ್ತೇವೋ ಅಲ್ಲಿ ತನಕ ಈ ಶೋಷಣೆ ಮಾಡೋಂಥ ಅಧಿಕಾರಿಗಳಾಗಲಿ ಲೀಡರ್ಗಳಾಗಲಿ ಅಥವಾ ಈ ಏನು ಒಂದು ಜಾತಿ ಪದ್ಧತಿ ಇನ್ನೂ ತಲೆಗೆಟ್ಕೊಂಡೇನು ನಡೀತಾ ಇದ್ದಾರಲ್ಲ ಇವರು 100% ಯಾವಾಗಲೂ ನಮ್ಮ ಮೇಲೆ ಅಧಿಕಾರ ಮಾಡ್ಕೋತೇ ಇರ್ತಾರೆ ನಿಮಗೆಲ್ಲರೂ ಅಂತಿರಬೇಕು ಬಹುಶಃ ದೊಡ್ಡ ರೀತಿಯ ಚಲನೆ ಈ ದೇಶಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಒಂದು ಚಲನೆ ಆಗ್ತಾ ಇದೆ ಆ ಚಲನೆ ಯಾವ ಕಡೆ ಇದೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಂತ ನಾನು ಹೇಳುವಂಥದ್ದು ಚಲನೆ ಒಂದು ಪ್ರಗತಿಯ ಕಡೆಗೆ ಹೋಗ್ತಿದೆ ಅಥವಾ ಪ್ರತಿಗಾಮಿ ಕಡೆಗೆ ಹೋಗ್ತಿದೆ ಅನ್ನುವಂಥದ್ದು ದಿಕ್ಕು ತಪ್ಪುತ್ತಿದೆ ಅನ್ನುವಂಥ ಚಲನೆ ಚಲನೆ ಅನೇಕ ರೀತಿಯಲ್ಲಿದೆ ಒಂದು ಊರ್ಧ್ವಮುಖದಲ್ಲಿ ಚಲನೆ ಇರ್ತದೆ ಮತ್ತೊಂದು ದಿಕ್ಕು ತಪ್ಪಿದ ಒಂದು ಚಲನೆ ಇರ್ತದೆ ಆದರೆ ಈ ದೇಶ ಯಾವ ಕಡೆ ಚಲನೆ ಆಗ್ತಿದೆ ಅನ್ನುವಂಥದ್ದನ್ನ ದಯಮಾಡಿ ಮಾಲಿಗರು ಒಲೆಯರು ಭೋವಿಗಳು ಲಂಬಾಣಿಗಳು ಕುರುಬರು ನಾಯಕರು ಒಟ್ಟು ಸಮಸ್ತ ಶೋಷಿತ ಜಾತಿಗಳು ಅನ್ನುವಂಥದ್ದನ್ನು ಏನು ಅಂಬೇಡ್ಕರ್ ಅವರು ಮತ್ತು ಮಾದಾರ ಚೆನ್ನೈನವರು ಅಂದುಕೊಂಡಿದ್ರು ಅವರೆಲ್ಲರೂ ಕೂಡ ಇವತ್ತು ಗಂಭೀರವಾಗಿ ಯೋಚನೆ ಮಾಡುವಂಥ ಕಾಲಘಟ್ಟ ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡೋ ಕಾಲಘಟ್ಟ ಮುಂದಿನ ದಿನಗಳು ಅಂಬೇಡ್ಕರ್ ಕೊಟ್ಟಂತ ಈ ಸವಲತ್ತುಗಳು ನಮಗೆ ಉಳಿತವ ಉಳಿಯಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಈಗ ಉಳಿತವೇನಾದ್ರೆ ಸಮಸ್ಯೆ ಇಲ್ಲ ಉಳಿಯೋದಿಲ್ಲ ಅನ್ನುವಂಥದ್ದಾದ್ರೆ ನಾವೇನ್ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತಿನ ಈ ಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಅಂದ್ರೆ ಅದು ನನ್ನ ಪ್ರಕಾರವಾಗಿ ನಿಸ್ಸಂದೇಹವಾಗಿ ಅಂಬೇಡ್ಕರ್ ಕೊಟ್ಟಂತ ಸವಲತ್ತುಗಳು ಹೀಗೆ ಮುಂದುವರೆದ್ರೆ ಉಳಿಯಲ್ಲ ಉಳಿಯೋದು ಸಾಧ್ಯವಿಲ್ಲ ಅವು ನಾಶ ಆಗ್ತವೆ ಬಹಳ ನಾವು ಸವಲತ್ತುಗಳನ್ನ ಕಳ್ಕೊಂಡಾದ ಮೇಲೆ ನನ್ನ ಅಂದಾಜಿನ ಪ್ರಕಾರವಾಗಿ ನಾನು ಬಹಳಷ್ಟು ಸಲ ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಒಬ್ಬ ಲೀಡರು ಒಬ್ಬ ಧರ್ಮದ ಗುರುಗಳು ಬಲ್ಲಿ ಸ್ವಾಮೀಜಿಗಳೇನಂತೀವಲ್ಲ ಎರಡು ವಿಷಯ ಇರಬೇಕು ಅವ್ರ ಹತ್ರ ಹೆಂಗ ಸ್ವಾಮೀಜಿಯವರು ಒಂದು ಸಮಾಜಕ್ಕೆ ಸ್ವಾಮೀಜಿ ಅನ್ನೋರು ಅಂತ ತಿಳಿದು ಹೋಗೋನೇ ನಿಜವಾದ ಸ್ವಾಮೀಜಿ ನಿಜವಾದ ಗುರು ನಿಜವಾದ ಮಠದ ಸ್ವಾಮಿ ಹಾಗೆ ಒಬ್ಬ ಲೀಡರ್ ಒಬ್ಬ ಜನಪ್ರತಿನಿಧಿ ಏನಾಗ್ತಾನೋ ಆತ ಮೊಟ್ಟ ಮೊದಲನೇದಾಗಿ ಮನೆ ವ್ಯಾಮೋಹ ಬಿಟ್ಟು ಬರಬೇಕು ಎರಡನೇದು ಜಾತಿ ವ್ಯಾಮೋಹ ಬಿಟ್ಟು ಬರಬೇಕು ಮೂರನೇದು ದುಡ್ಡಿನ
ಊಟ ಮಾಡ್ಕೊತೀವಿ ಮಾಡ್ರಿ ನೀವು ಮಾಡಿ ಸರ್ ಅತಿಥಿಗಳು.